ಎತ್ತನವ ಅವಾಗುತ್ತ ಇನ್ಯಾಕನ್ನು ಆಶೀರ್ವಾದ ಮಾಡ್ತಾಳೆ. ಏನ್ ಮಾಡಿದ್ರಪ್ಪ? ಏನತ್ತ ಹಾಲ ಮಾಳಪ್ಪ, ಕಲ್ಲಿನ ಕಿತ್ತ ಒಳ್ಳೆಯವನಾಗು, ಮುಳ್ಳಿನ ಕಿತ್ತ ಬಲ್ಲೆವನಾಗು. ಹೌದಾ? ಕೈರ್ ಕುಲ್ಲಾಸಾಗ್ಲಿ ನಾಗರಬಾಯಿ ಸೀತಾಳ ಲಾಲ್ ಬಾಗದ ಹೂ ನಿನ್ ಕೈ ಸೋದ್ಯಾಣಾಗಿ ಹೋದು ಮಾಳಪ್ಪ ಅಂತ ಹೇಳಿ ತಾಯಿ ನೆಳಕನ್ನು. ಹೌದಾ? ಬರ್ಲ. ಅವಾಗ ಮಾಳಿಂಗ್ರಾಯ ತಾಯಿ ಆಶೀರ್ವಾದ ಪಡೆದುಕೊಂಡು ಎಲ್ಲಿಗೆ ಬಂದಪ್ಪ ಅಂತ ಕೇಳಿದ್ರೆ, ಎಲ್ಲಿಗೆ ಬಂದ್ರಪ್ಪ? ಯಾವ ಪಾಂಡವ್ರ ಕೋಟಿಗೆ ಹೋದ. ಹೌದಾ? ಅವಾಗ ಪಾಂಡವ್ರ ಕೋಟಿಗೆ ಹೋದಾಗ ಹೌದಾ ಸೀತಾ ತರಲಿಕ್ಕ ಮಾಳಿಂಗ್ರಾಯ ಹೋಗ್ತಿದ ಏಳು ಹಿಡಿ ನಾಗನಲ್ಲಿ ಸುತ್ತ ಹಾಕಿ ಕೂತಿದ. ಹೌದಾ? ಆ ಬಾವಿಗೆ ಸುತ್ತ ಹಾಕಿ ಕೂತಿದ. ಹೌದಾ? ಅವಾಗ ಮಾಳಿಂಗ್ರಾಯ ಹೋಗ್ಲಿಕ್ಕೆ ಹೋದ, ಬಸ್ಸನೆ ಹಿಡಿ ತಗದಕ್ಕಿರ ನಾಗಣ್ಣ. ಹಾ, ಕಡಿಲಕ್ಕೆ ಬಂದ. ಹೌದಾ? ಕಡಿಲಿಕ್ಕೆ ಬಂದಾಗ ಹೌದು ಅವಾಗ ಹೇಳ್ತಾನ ಮಾಳಪ್ಪ. ಏನು ಹೇಳ್ತಾನ? ಅವನಿಗೆ ಹೇಳ್ತಾನೆ, ಯಾಕಪ್ಪ ಈ ನನ್ನ ಗುರುವ ಬೇಡಬಾರ್ದು ಬೇಡಾನ. ಹೌದಾ? ನಾ ಬೇಗನೆ ಶೀತ ತಗೊಂಡು ಹೋಗ್ಬೇಕಾಗಿದ ನನಗೆ ಹಾದಿ ಬಿಡುತ್ತ ಹೇಳ್ದ. ಅವಾಗ ಶರಪ್ ಏನು ಹೇಳ್ತಾರಪ್ಪ? ಅವಾಗ ಶರಪ್ ಹೇಳ್ತದ, ನಾ ಎಷ್ಟು 3 ವರ್ಷ ಆಯ್ತು ನನ್ನ ಕಣ್ಣು ಹೋಗಿ ಕೂತಿದ್ನ ಇಲ್ಲಿ. ಹೌದಾ? ಅದಕ್ಕೆ ನನಗೆ ಕಣ್ಣು ಕೊಟ್ಟೆ ಅಂದ್ರೆ ಹಾದಿ ಬಿಡ್ತೀನಿ ಮಾಳಪ್ಪ, ಇಲ್ಲಾಂದ್ರೆ ಬಿಡಾನತ್ ಹೇಳ್ದವ. ಹೌದಾ? ಅವಾಗ ಮಾಳಿಂಗ್ರಾಯ ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ, ಏನ್ ಮಾಡ ನಾಗೇಶ್ ಹೇಳ್ತಾನ, ಏನತ್ತ ಯಾವ ಕಾತರ ಕಂಟ್ಯಾಗ 5 ಬಾ ನಿನ್ ಕಣ್ಣು ಬರ್ತಾವ, ಅವಾಗ ನನ್ಗೆ ಹಾದಿ ಬಿಡು ಅಂತ ಹೇಳ್ದವ. ಹೌದಾ? ಅವಾಗ ಹೋಗ್ಕಿರಂದ್ರ ನಾಗೇಶ್ ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ, ಹೌದಾ ಕಲ್ಲಾಗ 5 ಮುಳ್ಳಾಗ 5 ಕಿರಿಂದ್ರ ಹರಿ ಉಚ್ಚದು. ಹೌದಾ? ನಾಗೇಂದ್ರ ಕಣ್ಣು ಬಂದು ಮತ್ತೆ 7 ಸುತ್ತಿ ಹಾಕಿರಂದ್ರ ಮತ್ತೆ ಹಾದಿಗೆ ಹೆಡಿ ಹೋಗದ ಕೂತಾರ. ಹೌದಾ? ಅವಾಗ ಇಲ್ಲಿ ಮಾಳಿಂಗ್ರಾಗಿ ಏನನ್ನ ಚಾಸ್ ಕೊಟ್ಟಾನ ಹಿಂಗೆ ಹೇಳ್ಕೊತ ಹೋದೆ ಅಂದ್ರ ಅತ ಮುಂದೆ ಹಿಕ್ಕೊತ್ ಹೋಗ್ತದ. ಬರ್ಲಿ. ಯಾಕಪ್ಪ ಅಂತ ಕೇಳಿದ್ರ, ಇದು ನಮ್ಮ ಊರ, ಇದನ್ನ ದಿನ ಇಲ್ಲಿ ಎಲ್ಲಾರು ಕೇಳಿರ್ತಕ್ಕಂತ ಮಾತುಗಳದಾವ. ಹೌದು. ಆಯ್ತ ಮಾಳಿಂಗ್ರಾಯ ಆವಿಗೆ ನಾಗೇಶಾಗ ಯಾರ್ಯಾರಿಗೆ ಏನೇನು ಚಾಸ್ ಕೊಟ್ಟಾನ ಎಲ್ಲ ಇಲ್ಲಿ ಕೊಟ್ಟಾನ. ಹೌದಾ? ಅಲ್ಲಿ ಏನಾರ ಸರ್ ಕನ್ಫ್ಯೂಸ್ ಆಗಿ ಕೇಳಿರ್ಬೇಕು. ಉಲ್ಟಾ ಪಲ್ಟಾ ಆಯ್ತು. ಇನ್ನೊಂದು ಮಾತು ಯಾವ್ದಪ್ಪ ಅಂತ ಕೇಳಿದ್ರ, ಏನ್ರಪ್ಪ ಯಾವ ಸೋಮರಾಯ ಗೌಡ? ಹೌದಾ? ಮನ್ಯಾಗ ಇದ್ದ ಅವಾಗ ಏನೋ ಆತಂಕ ಇತ್ತು ಸಂಗಮನಾಥನ ಮುರಿಯಾಗ. ಹೌದು. ಅವಾಗ ತುಕಾಪುರಾಯ ತನ್ನ ಬಾಣ ತನ್ನ ಹೆಬ್ಬಟ್ಟಿಗೆ ಬಿಲಿ ಕೊಟ್ಟು ಹೌದಾ ಎದೆ ಒಳಗೆ ಹೊಡ್ಕೊಂಡು ಧರಣಿಗೆ ಬಿದ್ದ. ಅವಾಗ ಧರಣಿಗೆ ಬಿದ್ದಾಗ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ, 700 ಬ್ಯಾಡ್ರು, 700 ಕೆಲ್ಲಾರ್ಕ ಮುತ್ತಿಗೆ ಹಾಕಿದ್ರು. ಹೌದಾ? ಮುತ್ತಿಗೆ ಹಾಕದ ಕಾಲಕ್ಕೆ ಹೊಡ್ಕೊಂಡು 700 ಕೆಲ್ಲಾರ ಎಲ್ಲಿಗೆ ಬಂದ್ರಪ್ಪ ಅಂತ ಕೇಳಿದ್ರ, ಹೌದಾ ಕೊಂಕಣಗಾಯಿ ಮುರಿಗೆ ಬಂದ್ರು 700 ಬ್ಯಾಡ್ರು. ಹೌದು. ಚರ್ಚಾಳ ಬಂದು ಕೊಂಕಣಗಾಯಿ ಮುರಿಯಾಗ ಬಂದು 700 ಬ್ಯಾಡ್ರಿ ಎಲ್ಲ ಕೆಲ್ಲರದ ತೆಲಪಾಲು ನಡೆಸಿದ್ರು. ಹೌದಾ? ಅದ್ರಾಗ ತೆಲಪಾಲು ನಡೆಸುವಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಏನಾಗಿತ್ತಪ್ಪ? ಅವ 700 ಕೆಲ್ಲಾರದೊಳಗಿನ ಶಿವನ ಸಲಗದ ಗುಳ್ಳಿ ಬ್ಯಾಡಿಕ್ಕೆ ಮುರಿತು. ಹೌದಾ? ಹಿಡಗಾಲ ಹಿಟ್ಟಾತಿತ್ತು, ನರಗಾಲ ನುಗ್ಗಾತಿತ್ತು. ಹೌದಾ? ಶಿವನ ಸಲಗದ ಗುಳ್ಳಿ ಓಡಿ ಓಡಿ ಎಲ್ಲಿಗೆ ಬತ್ತಪ್ಪ ಅಂತ ಕೇಳಿದ್ರೆ ಸಂಗಮನಾಥನ ಮುರಿಯಾಗ ಬತ್ತು. ಹೌದಾ? ಅವಾಗ ಗುಳ್ಳಿ ಕಾಲು ಕೆದರಿತಿತ್ತು, ಡರಿ ಹೊಡಿತಿತ್ತು, ಗಲ್ಲ ಮೀರ ಸತ್ರಂದಾರ ಎತ್ತಿವು ಗುಳ್ಳಿ ಹತ್ತು. ಹೌದಾ? ಅವಾಗ ಸೋಮರಾಯ ತುಕಾಪುರಾಯ ಹೇಳ್ತಾನ, ಏನತ್ತ ಇಲ್ಲಿ ನಿತ್ ಇಲ್ಲಿ ನಿತ್ತ ನೀನು ಇಸ್ತಾರ ಆಗಂಗಿಲ್ಲ. ಹೌದಾ? ಯಾವ ಒಂಬಳೆ ಠಾಣದ ನಗ ಸೋಮರಾಯ ಅದ, ನಾ ಅಲ್ಲಿಗೆ ಹೋದಪ್ಪ ಅಂತಂದ್ರೆ ನೀನು ಇಸ್ತಾರ ಆಗ್ತಾ ಹೋಗತ್ತೆ ಹೇಳ್ದ. ಹೌದಾ? ಅವಾಗ ಶಿವನ ಸಲಗದ ಗುಳಿ ಯಾರ್ ಮಾಡ್ತಪ್ಪ ಅಂತ ಕೇಳಿದ್ರೆ, ಉಂಬ್ರೆ ಠಾಣಕ್ ಬತ್ತು. ಹೌದಾ? ಉಂಬ್ರೆ ಠಾಣಕ್ ಬಂದಾಗ ಗುಳ್ಳಿ ಕಾಲು ಕೆದರ್ತಿತ್ತು, ಡರಿ ಹೊಡಿತಿತ್ತು. ಹೌದಾ? ಅವಾಗ ತಾಯಿ ಕನ್ನವ ಬೆಜ್ಜರ ಹೊಡೆದು ಎತ್ತ ನೋಡಿದ್ಳು. ಹೌದಾ? ಎಂದೂ ಇಲ್ಲದ ಗುಳಿ ಹಿಂದೆ ಯಾಕೆ ಬಂದಾಗ ಕೇಳ್ಕಿರಿಂದ್ರ, ಹೌದಾ ತಾಯಿ ಕನ್ನ ವಿಚಾರ ಮಾಡ್ಕತ್ತಳು. ಹೌದಾ? ಹೌದಾ? ಯಾವ ಸೋಮರಾಯಗೌಡ ಏನ್ ಮಾಡಪ್ಪ ಅಂತ ಕೇಳಿದ್ರ, ತನ್ನ ಎರಿಕೆ ಮಾಡ್ಕೊಂಡು ಮನಿ ಒಳಗ ಮನ್ಕೊಂಡಿದ್ದ. ಹೌದು. ಅವಾಗ ತಾಯಿ ಕನ್ನವ ವಿಚಾರ